ರ್ಯಾಲಿ ಧರಣಿ ರಾಜಕೀಯ ಕಾರ್ಯಕ್ರಮಗಳಿಗೆ ನಿರ್ಬಂಧ ಸರ್ಕಾರಕ್ಕೆ ಹೈಕೋರ್ಟ್ ಖಡಕ್ ನಿರ್ದೇಶನ ಕೊರೋನಾ ಸಮಯದಲ್ಲಿ ಯಾವುದೇ ರ್ಯಾಲಿ ಧರಣಿ ರಾಜಕೀಯ ಕಾರ್ಯಕ್ರಮಕ್ಕೆ ಅವಕಾಶ ಕೊಡಬೇಡಿ ಜನವರಿ 4 ರ ಗೈಡ್ಲೈನ್ಸ್ ಅನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ಅಂತ ಸರ್ಕಾರಕ್ಕೆ ಹೈಕೋರ್ಟ್ ಸಿಜೆಪಿಟ ಆದೇಶವನ್ನ ನೀಡಿದೆ ಖಡಕ್ ನಿರ್ದೇಶನ ಕೊಟ್ಟಿದೆ ಹೈಕೋರ್ಟ್ ಯಾವುದೇ ಕಾರಣಕ್ಕೂ ಕೊರೋನಾ ಸಮಯದಲ್ಲಿ ರ್ಯಾಲಿ ಧರಣಿಗಳಿಗೆ ರಾಜಕೀಯ ಕಾರ್ಯಕ್ರಮಗಳಿಗೆ ಅವಕಾಶ ಕೊಡಬೇಡಿ ಅಂತಿದೆ ಜನವರಿ 4 ರ ಗೈಡ್ಲೈನ್ಸ್ ಅನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ಅಂತ ಆದೇಶವನ್ನಿತ್ತಿದೆ ರ್ಯಾಲಿ ಧರಣಿ ರಾಜಕೀಯ ಕಾರ್ಯಕ್ರಮಗಳಿಗೆ ಸಂಪೂರ್ಣ ನಿರ್ಬಂಧ ಸರ್ಕಾರಕ್ಕೆ ಹೈಕೋರ್ಟ್ ಸಿಜೆಪಿಟದ ಆದೇಶ ಯಾವ ಕಾರಣಕ್ಕೂ ಅಂತಹ ರ್ಯಾಲಿ ಧರಣಿ ಕಾರ್ಯಕ್ರಮಗಳಿಗೆ ಅವಕಾಶ ಕೊಡಬೇಡಿ ಅಂತ ಖಡಕ್ ನಿರ್ದೇಶನವನ್ನ ಕೊಟ್ಟಿದೆ कांग्रेस नडेसिद पादयात्रे बग्गे गरम आगिद हाईकोर्ट सरकार के चाटी बीसित्तु आ बळिक पादयात्रेयन्नु अल्लिगे मोटकुगोळिसलायितु मत्तोम्मे हाईकोर्ट सिजेपीठ आदेशवन्न नीडिदे खडक निर्देशनवन्न कोट्टिदे कोरोना समयदल्लि यावुदे रालिगागलि यावुदे धरणिगागलि राजकीय कार्यक्रमगळिगागलि अवकाशवन्न नीडबेडि अंदिदे जनवरी 4 ರಂದು ಹೊರಡಿಸಿದಂತಹ ಮಾರ್ಗಸೂಚಿಗಳೇನಿದೆ ಆ ಗೈಡ್ಲೈನ್ಸ್ ಅನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ಅಂದಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ ರಮೇಶ್ ಕೋರ್ಟ್ ಹೇಳಿದ್ದೇನು ಸರ್ಕಾರಕ್ಕೆ ಪ್ರತಿಮಾ ಮೇಕೆದಾಟು ಪಾದಯಾತ್ರೆಯನ್ನು ಪ್ರಶ್ನೆ ಮಾಡಿ ನಾಗೇಂದ್ರ ಪ್ರಸಾದ್ ಅವರನ್ನು ಹೈಕೋರ್ಟ್ಗೆ ಒಂದು ಪಿಎಲ್ಎನ್ ಸಲ್ಲಿಸಿದ್ರು ಅದು 2 ದಿನಗಳ ಹಿಂದೆ ನಡೆದಂತ ವಿಚಾರಣೆ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತೆ ಕೆಪಿಸಿಸಿಗೆ ಒಂದು ತರಾಟೆಯನ್ನು ಮಾಡಿ ಈ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಈ ರೀತಿಯಾದ ಪಾದಯಾತ್ರೆ ಮಾಡೋದು ಸರಿಯಲ್ಲ ಅಂತ ಹೇಳಿ ಮತ್ತೆ ನೀವು ಹೇಗೆ ಮಾಡ್ತಾ ಇದ್ರಿ ಅಂತ ಹೇಳಿ ಕಾಂಗ್ರೆಸ್ಗೆ ಕೇಳಿತ್ತು ಮತ್ತೆ ಹೇಗೆ ಅವಕಾಶವನ್ನು ಮಾಡ್ಕೊಟ್ಟಿದ್ರಿ ಅಂತ ಸರ್ಕಾರಕ್ಕೆ ಕೇಳಿತ್ತು ಆದ್ರೆ ನೆನ್ನೆ ಮೊನ್ನೆ ಸಂಜೆ ಸರ್ಕಾರ ಹೊರಡಿಸಿದಂತ ಆದೇಶದ ಹಿನ್ನೆಲೆಯಲ್ಲಿ ನೆನ್ನೆ ಕಾಂಗ್ರೆಸ್ ಪಾದಯಾತ್ರೆಯನ್ನು ಕೈ ಬಿಡಿತು ಇದೇ ವಿಚಾರವನ್ನ ಕಾಂಗ್ರೆಸ್ ಪರ ವಕೀಲರು ಬಂದು ನಾವು ಈಗಾಗಲೇ ಸರ್ಕಾರದ ಆದೇಶವನ್ನ ಪರಿಪಾಲನೆ ಮಾಡಿ ಆ ಒಂದು ಪಾದಯಾತ್ರೆಯನ್ನು ಕೈ ಬಿಟ್ಟಿದ್ದೇವೆ ಅಂತ ಹೇಳ್ತಾರೆ ಜೊತೆಗೆ ಸರ್ಕಾರ ಕೂಡ ನಾವು ರದ್ದು ಮಾಡಿ ಆದೇಶವನ್ನು ಹೊರಡಿಸಿದ್ವಿ ಅಂತ ಹೇಳಿ ಎರಡು ವಾದವನ್ನ ಕೇಳಿದಂತ ಸಿಜೆ ನೇತೃತ್ವದ ಪೀಠ ಇದೆ ಹೌದು ಈ ಒಂದು ಪಾದಯಾತ್ರೆ ಇಲ್ಲಿಗೆ ಈಶಿ ಮುಕ್ತಾಯಾಗಿದೆ ಅಂತ ಅದರ ಮುಂದುವರೆದಂತೆ ಈ ಮೇಕೆದಾಟು ಪಾದಯಾತ್ರೆ ಅಷ್ಟೇ ಅಲ್ಲ ಈ ರೀತಿಯಾದಂತ ರ್ಯಾಲಿಗಳಾಗ್ಲಿ ಧರಣಾಗಳಾಗ್ಲಿ ಅಥವಾ ರಾಜಕೀಯ ಕಾರ್ಯಕ್ರಮಗಳಾಗ್ಲಿ ಇನ್ನು ಮುಂದೆ ಆಗಬಾರದು ಅನ್ನುವಂತದ್ದು ಅಂದ್ರೆ ಈ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಆಗಬಾರದು ಅಂತದ್ದು ಸರ್ಕಾರ 4 ಜನವರಿಯಲ್ಲಿ ಹೊರಡಿಸಿದಂತ ಆದೇಶನಿದೆ ಅದನ್ನು ಕಟ್ಟುನಿಟ್ಟಾಗಿ ರಾಜ್ಯದಲ್ಲಿ ಜಾರಿಗೆ ತರಬೇಕು ಅನ್ನುವಂತದ್ದು ಮತ್ತೆ ಯಾವುದೇ ರೀತಿಯಾದಂತ ಜನ ಸೇರುವಂತ ಪೊಲಿಟಿಕಲ್ ಪಾರ್ಟಿಗಳ ಪೊಲಿಟಿಕಲ್ ಪ್ರೋಗ್ರಾಮ್ಗಳಾಗ್ಲಿ ಅಥವಾ ರ್ಯಾಲಿಗಳಾಗ್ಲಿ ಪಾದಯಾತ್ರೆಗಳಾಗ್ಲಿ ಈ ರೀತಿಯಾದಂತ ಯಾವ ರೀತಿಯಾದ ಕಾರ್ಯಕ್ರಮಗಳು ಸರ್ಕಾರ ಅವಕಾಶವನ್ನ ಮಾಡಿಕೊಡಬಾರದು ಅಂತ ಹೇಳಿ ಸರ್ಕಾರಕ್ಕೆ ಒಂದು ಸ್ಟ್ರಿಕ್ಟ್ ಆದೇಶವನ್ನು ಮಾಡಿದೆ ಮತ್ತೊಂದು ಕಡೆ ಕಾಂಗ್ರೆಸ್ಗೂ ಕೂಡ ಈ ಪ್ಯಾಂಡಮಿಕ್ ಟೈಮ್ ಅಲ್ಲಿ ನೀವು ರಾಜ್ಯದ ಯಾವುದೇ ಭಾಗದಲ್ಲಿ ಮೇಕೆದಾಟು ವಿಚಾರ ಸಂಬಂಧಪಟ್ಟಂತೆ ರ್ಯಾಲಿಯನ್ನ ಮಾಡಬಾರದು ಅನ್ನುವಂಥದ್ದು ಮತ್ತೆ ಕಾಂಗ್ರೆಸ್ನ ವಕೀಲರು ಹೇಳುವ ಸಂದರ್ಭದಲ್ಲಿ ನಾವು ತಾತ್ಕಾಲಿಕವಾಗಿ ಈ ಒಂದು ಸಮಯದಲ್ಲಿ ಪ್ಯಾಂಡಮಿಕ್ ಸಮಯದಲ್ಲಿ ಈ ಒಂದು ಪಾದಯಾತ್ರೆಯನ್ನ ನಿಲ್ಲಿಸಿದ್ದೇವೆ ಅದಾದ ನಂತರ ಮತ್ತೆ ನಾವು ಮುಂದುವರಿಸ್ತೇವೆ ಅನ್ನುವಂಥದ್ದು ಅಂದ್ರೆ ಸಿಜೆ ಹೇಳ್ತಾರೆ ಇದು ಪ್ಯಾಂಡಮಿಕ್ ಸಮಯದಲ್ಲಿ ಪಾದಯಾತ್ರೆ ಮಾಡುವಂಥದ್ದು ಇಶ್ಯೂ ಇರುವಂಥದ್ದು ಹಾಗಾಗಿ ಈ ಒಂದು ಪ್ಯಾಂಡಮಿಕ್ ಟೈಮ್ ಅಲ್ಲಿ ನೀವು ಯಾವ ರೀತಿಯ ಒಂದು ಧರಣಿಗಳನ್ನ ಮಾಡಬಾರದು ಅಂತೇಳಿ ಅವ್ರಿಗೂ ಕೂಡ ಸೂಚನೆ ಕೂಡ ಕೊಟ್ಟಿದೆ ಮತ್ತೆ ಅವರು ಏನು ನಿರ್ಧಾರವನ್ನು ತೆಗೆದುಕೊಂಡು ನೆನ್ನೆ ಪಾದಯಾತ್ರೆ ಹಿಂದಕ್ಕೆ ತೆಗೆದುಕೊಂಡಿದ್ದಾರೆ ಅದನ್ನು ಕೂಡ ಸ್ವಾಗತಿಸಿ ಪ್ರಕರಣವನ್ನು ಇತ್ಯರ್ಥ ಮಾಡಿದೆ ಆ ಮೂಲಕ ಸರ್ಕಾರಕ್ಕೂ ಕೂಡ ಈ ರೀತಿಯಾದಂತ ಧರಣಿಗಳು ರ್ಯಾಲಿಗಳು ಜನ ಸೇರುವಂತ ಪೊಲಿಟಿಕಲ್ ಪಾರ್ಟಿಗಳನ್ನ ಮುಂದೆ ಪೊಲಿಟಿಕಲ್ ಪ್ರೋಗ್ರಾಮ್ ಗಳಿಗೆ ಅಲೋ ಮಾಡಬೇಡಿ ಅಂತ ಹೇಳಿ ಸ್ಟ್ರಿಕ್ಟ್ ಡೈರೆಕ್ಷನ್ಸ್ ಅನ್ನು ಕೊಟ್ಟಿದೆ ಹೈಕೋರ್ಟ್ ಪ್ರತಿಮಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್